ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ಸೊ ವೀಕ್ಷಕರೇ, ಇವತ್ತಿನ ಒಂದು ಹಾಟ್ ಟಾಪಿಕ್, ಮಾರ್ಕೆಟ್ ಏನಕ್ಕೆ ಬೀಳ್ತಾ ಇದೆ, ಇನ್ನೂ ಬೀಳ್ಬೋದಾ, ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಅಂತೇಳಿ ಭಾಳ ಜನ ನನಗೆ ಮೆಸೇಜ್ ಮಾಡಿದರು, ಹಾಗೆ ಕಮೆಂಟ್ ಕೂಡ ಹಾಕಿದರು. ಮಾರ್ಕೆಟ್ ಏನಕ್ಕೆ ಬೀಳ್ತಾ ಇದೆ ಅಂತೇಳಿ ನಾವು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಸೊ ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ನಿಮ್ಮ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋಧಾ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನೀವು ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಹಾಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೂಡ ನಾನು ಹಾಕಿದ್ದೀನಿ, ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ನಾನು ನಿಮಗೆ ಸ್ಟಾಕ್ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ನಾವು ಮಾರ್ಕೆಟ್ ನಾವು ನೋಡ್ತಾ ಹೋದಾಗ ಸೆನ್ಸೆಕ್ಸ್ ಬಂದುಬಿಟ್ಟು 1145 ಅಂಕಗಳ ಕುಸಿತವನ್ನು ಕಂಡಿದೆ. ಸೊ ಆ ಮೂಲಕ ಸೆನ್ಸೆಕ್ಸ್ ಇವಾಗ 49744ರಲ್ಲಿದೆ. ನಿಫ್ಟಿ ಬಂದುಬಿಟ್ಟು 306 ಪಾಯಿಂಟ್ ಡೌನ್ ಆಗಿದೆ. ಇವತ್ತಿನ ದಿನ ನಿಫ್ಟಿ ಬಂದುಬಿಟ್ಟು ಕ್ಲೋಸ್ ಆಗಿರೋದು 14675ಕ್ಕೆ. ಸೊ ನಾವು ಟಾಪ್ ಲೂಸರ್ಸ್ ನಾವು ನೋಡ್ತಾ ಹೋದಾಗ ಇವತ್ತಿನ ದಿನ M&M ಬಂದುಬಿಟ್ಟು ಆಲ್ಮೋಸ್ಟ್ 5% ಡೌನ್ ಆಗಿದೆ. ಡಾಕ್ಟರ್ ರೆಡ್ಡಿಸ್ ಬಂದುಬಿಟ್ಟು 4.5% ಡೌನ್ ಆಗಿದೆ. ಟೆಕ್ ಮಹೀಂದ್ರಾ ಬಂದುಬಿಟ್ಟು 4.35% ಡೌನ್ ಆಗಿದೆ. ನೆಕ್ಸ್ಟ್ ಫೋರ್ತ್ ಪ್ಲೇಸಲ್ಲಿ ITC ಬಂದುಬಿಟ್ಟು 4% ಡೌನ್ ಆಗಿದೆ. ಇಂಡಸೆಂಟ್ 4% ಡೌನ್ ಆಗಿದೆ. ಟಾಪ್ ಗೇನರ್ಸ್ ನಾವು ನೋಡ್ತಾ ಹೋದಾಗ ಅದಾನಿ ಪೋರ್ಟ್ಸ್ 3% ಅಪ್ ಆಗಿದೆ. JSW 2% ಅಪ್ ಆಗಿದೆ. ಹಿಂದಾಲ್ಕೋ 2%, ಟಾಟಾ ಸ್ಟೀಲ್ 2%, ONGC 1% ಅಪ್ ಆಗಿದೆ. ಸೊ ನಾವು ಓವರಾಲ್ ಆಗಿ ನಿಫ್ಟಿ ಬಂದುಬಿಟ್ಟು ಇವತ್ತಿನ ದಿನ ವೀಕ್ ಆಗ್ತಾಯಿದೆ. ಸೊ ಇದಕ್ಕೆ ನಾವು ರೀಸನ್ಸ್ಗಳನ್ನ ನಾವು ನೋಡ್ತಾ ಹೋದಾಗ ಏನಕ್ಕೆ ಮಾರ್ಕೆಟ್ ಬೀಳ್ತಾ ಇದೆ ಅಂತೇಳಿ ನಾವು ನೋಡ್ತಾ ಹೋದಾಗ ನಮಗೆ 2-3 ರೀಸನ್ಸ್ ಸಿಗುತ್ತೆ. ಅದರಲ್ಲಿ ಮೇನ್ ರೀಸನ್ ಇವತ್ತಿನ ದಿನ ಅಂತಂದರೆ ಮೇನ್ ರೀಸನ್ ಬಂದ್ಬಿಟ್ಟು US ಬಾಂಡ್ ಈಲ್ಡ್ ರೈಸ್ ಆಗ್ತಿರೋದು. ಏನಪ್ಪ US ಬಾಂಡ್ ಈಲ್ಡ್ ರೈಸ್ ಅಂದರೆ, ಈಲ್ಡ್ ಅಂದರೆ ರಿಟರ್ನ್. ಸೊ US ಅಲ್ಲಿ ಈ ಒಂದು ಬಾಂಡ್ ರಿಟರ್ನ್ ಏನಿದೆಯಲ್ಲ ಅದು ಇವಾಗ ಆಲ್ ಟೈಮ್ ಹೈ ಹತ್ರ ಅದು ಹೋಗ್ತಾ ಇದೆ, ಅಂದರೆ ಈ ಇಯರ್ಲಿ ಹೈ ಹತ್ರ ಹೋಗ್ತಾ ಇದೆ. ಸೊ ಆವಾಗ ಜನ ಏನು ಮಾಡ್ತಾರೆ, ಇಕ್ವಿಟಿ ಮಾರ್ಕೆಟಿಂದ ಈ ಒಂದು ಬಾಂಡ್ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ, ಅಂದರೆ ಅವರು ಪ್ರಾಫಿಟ್ನ ಬುಕ್ ಮಾಡ್ಕೊತಾ ಇದ್ದಾರೆ ಈ ಒಂದು US ಮಾರ್ಕೆಟಲ್ಲಿ. ಸೊ ಅದೇ ಒಂದು ರೀಸನ್ಗೆ ಇವತ್ತಿನ ದಿನ ಇಲ್ಲೂ ಕೂಡ ನಮಗೆ ಅದರದ್ದೊಂದು ಎಫೆಕ್ಟ್. ಯೂಶ್ವಲಿ ಇಂಡಿಯನ್ ಮಾರ್ಕೆಟ್ ಏನಿದೆಯಲ್ಲ ಅದು ತುಂಬ ಬೇಗ US ಅಲ್ಲಿ ಏನೇ ಚೇಂಜಸ್ ಆದರೂ ಕೂಡ ಅದಕ್ಕೆ ತುಂಬ ಬೇಗ ನಾವು ರಿಯಾಕ್ಟ್ ಮಾಡ್ತೀವಿ. ಸೊ ಅದರ ಒಂದು ಪರಿಣಾಮ ಇವತ್ತಿನ ದಿನ ನಮ್ಮ ಒಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ನಮಗೆ ಒಂದು ಫಾಲ್ ನಮಗೆ ನೋಡೋದಕ್ಕೆ ಆಯ್ತು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕೋವಿಡ್ ಕೇಸಸ್ಸು. ಇದು ನಿಮ್ಗೆ ಗೊತ್ತೇ ಇದೆ, ಇವತ್ತಿನ ದಿನ ಕೋವಿಡ್ 2ನೇ ಅಲೆ 3ನೇ ಅಲೆನೋ ಗೊತ್ತಿಲ್ಲ, ಒಟ್ಟು ಕೋವಿಡ್ ಅಲೆ ಮತ್ತೆ ಸ್ಟಾರ್ಟ್ ಆಗಿದೆ. ಈ ಮಹಾರಾಷ್ಟ್ರದಲ್ಲಿ ಇವಾಗ ಆಲ್ರೆಡಿ ಒಂದು 5 ಡಿಸ್ಟಿಕ್ಗಳನ್ನು ಅವರು ಕಂಪ್ಲೀಟಾಗಿ ಲಾಕ್ಡೌನ್ ಮಾಡಿದ್ದಾರೆ, ಮತ್ತು ಕೇರಳದಲ್ಲೂ ಕೂಡ ಈ ಒಂದು ಕೋವಿಡ್ ಕೇಸಸ್ಗಳು ಹೆಚ್ಚಾಗ್ತಾ ಇದೆ. ಸೊ ಇದರ ಒಂದು ಪರಿಣಾಮ ಮತ್ತು ಈವನ್ ಅಮರಾವತಿಯಲ್ಲೂ ಕೂಡ ಲಾಕ್ಡೌನ್ ಅಂತೇಳಿ ಆಗ್ತಾಯಿದೆ, ಅಂದರೆ ದೇಶದ ಬೇರೆ ಬೇರೆ ಕಡೆ ಈ ಒಂದು ಲಾಕ್ಡೌನಲ್ಲೇ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇದು ಕೂಡ ಒಂದು ಜನರಿಗೆ ಇನ್ನೊಂದು ಭಯದ ವಾತಾವರಣನೇ ತಂದಿದೆ ಮಾರ್ಕೆಟಲ್ಲಿ. ಸೊ ಭಾಳಷ್ಟು ಜನ ಏನು ಮಾಡ್ಕೊತಿದ್ದಾರೆ, ಮತ್ತು ಮಾರ್ಕೆಟ್ ಬೀಳ್ಬೋದು ಅಂತೇಳಿ ಸೊ ಅವರು ಆಲ್ರೆಡಿ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಅಂದರೆ ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದೇ ಒಂದು ರೀಸನ್ ಇವತ್ತಿನ ದಿನ ಈ ಒಂದು ಮಾರ್ಕೆಟ್ ಬೀಳೋದಕ್ಕೆ ಕಾರಣ. ಸೊ ಮೇನಾಗಿ US ಬಾಂಡ್ ಈಲ್ಡ್ ರೈಸ್ ಆಗಿರೋದು ಮತ್ತು ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟು ನಿಫ್ಟಿ ಬಂದುಬಿಟ್ಟು ಸ್ವಲ್ಪ ವೀಕ್ ಆಗಿದೆ. ಸೊ ಈ ಒಂದು ರೀಸನಿಂದ ನಮಗೆ ಇವತ್ತಿನ ದಿನ ಮಾರ್ಕೆಟಲ್ಲಿ ನಮಗೊಂದು ಬಿಗ್ ಫಾಲ್ ನಮಗೆ ನೋಡೋದಕ್ಕೆ ಆಗ್ತಾ ಇದೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕ್ಷಕರೇ, ನನಗೆ ಭಾಳ ಜನ ಕೇಳ್ತಾ ಇರೋದು ಮಾರ್ಕೆಟ್ ಏನಾದರೂ ಬೀಳುತ್ತಾ ಅಂತೇಳಿ, ಮಾರ್ಕೆಟ್ ಬೀಳ್ಬೋದಾ ಅಂತೇಳಿ. ಸೊ ಇದಕ್ಕೆ ನನ್ನ ಆನ್ಸರ್ ನಿಮಗೆ ಬಂದುಬಿಟ್ಟು FII ಡೇಟಾ ನೀವು ಕಂಟಿನ್ಯೂಯಸ್ ಆಗಿ ನೀವು ಅಬ್ಸರ್ವ್ ಮಾಡಬೇಕು. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇವತ್ತಿನ ಇಂಡಿಯಾಗೆ ಒಂದು ಬ್ಯಾಕ್ ಬೋನ್ ಥರ ನಿಂತಿರೋದ್ರಿಂದ ಇವತ್ತಿನ ಸ್ಟಾಕ್ ಮಾರ್ಕೆಟ್ ತುಂಬ ಅಪ್ಪಲ್ಲಿದೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು, ನೀವು ಇವತ್ತಿನ ಒಂದು ಸ್ಟೇಟ್ ಆಗಣೆ ಇನ್ನೊಂದು ಸ್ಟೇಟ್ ಬೇರೆ ಬೇರೆ ರಾಜ್ಯಗಳು ಕೂಡ ಇವತ್ತಿನ ಲಾಕ್ಡೌನ್ಗಳ ಮೊರೆ ಹೋದರೆ ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೊಂದು ಫಾಲ್ ನಮಗೆ ನೋಡೋದಕ್ಕೆ ಆಗುತ್ತಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಆಗಿನ ಟೈಮಲ್ಲಿ ಮುಂಚೆ ಯಾರೆಲ್ಲ ಈ ಒಂದು ಲಾಕ್ಡೌನಲ್ಲಿ ಅಥವಾ ಮುಂಚೆ ಒಂದು ಮಾರ್ಕೆಟ್ ಬಿದ್ದಾಗ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂಥವ್ರು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮಾರ್ಕೆಟ್ ಬಿದ್ದರೂ ಕೂಡ ಎದ್ದು ಬರುತ್ತೆ, ಆಯಿತಾ, ಅದು ಎಲ್ಲೂ ಕೂಡ ಹೋಗೋದಿಲ್ಲ. ಎಕನಾಮಿ ಮೂವ್ ಆಗಲೇಬೇಕು, ಕಂಪ್ನಿಗಳು ಗ್ರೋ ಆಗಲೇಬೇಕು. ಸೊ ಹಾಗೆ ಯಾರೆಲ್ಲ ಇವತ್ತಿನ ದಿನ ಒಂದು ಒಳ್ಳೆ ಪ್ರಾಫಿಟಲ್ಲಿದ್ದೀರಾ, ನಿಮಗೆ ಮಾರ್ಕೆಟ್ ಇವತ್ತಿನ ದಿನ ನಿಫ್ಟಿ ಬಂದುಬಿಟ್ಟು ವೀಕಲ್ಲೇ ಇದೆ, ಒಂದು ಕರೆಕ್ಷನ್ ನಮಗೆ ನೋಡೋಕ್ಕಾಗತ್ತೆ ಅಂತೇಳಿ ನಿಮ್ಗೆ ಅನಿಸಿದರೆ ಅಂಥವ್ರು ಏನು ಮಾಡ್ಬೋದು, ಒಂದು ಪ್ರಾಫಿಟ್ನ ನೀವು ಬುಕ್ ಮಾಡ್ಕೋಬೋದು. ನಾನು ಭಾಳಷ್ಟು ಜನಕ್ಕೆ ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ, ಈವನ್ ನಮ್ಮ ಇನ್ವೆಸ್ಟರ್ಸ್ ಕೂಡ ನಾನು ಅದನ್ನೇ ಹೇಳ್ತೀನಿ, ನೀವು 100% ಏನಾದರೂ ಮೇಲೆ ಪ್ರಾಫಿಟಲ್ಲಿ ಇದ್ರಪ್ಪ ಅಂದರೆ ಸೊ ಆದಷ್ಟು ನಿಮ್ಮ ಒಂದು ಓನ್ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ನೀವು ವಿಡ್ರಾ ಮಾಡೋದಕ್ಕೆ ನೀವು ಟ್ರೈ ಮಾಡಿ. ಆವಾಗ ಏನಾಗುತ್ತೆ, ನೀವು ಅದು ಪ್ರಾಫಿಟಲ್ಲಿ ಬಂದಿರತಕ್ಕಂಥ ಅಮೌಂಟು ಅದು ಲಾಸ್ ಆದರೂ ಕೂಡ ನಮಗೇನದು ಅಷ್ಟೊಂದು ಫರ್ಕ್ ಬೀಳೋದಿಲ್ಲ. ಸೊ ಆದಷ್ಟು ಈ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ವೀಕ್ಷಕರೇ ಒಂದು ಶಾರ್ಟ್ ವಿಡಿಯೋ ಮೂಲಕ ಮಾರ್ಕೆಟ್ ಏನಕ್ಕೆ ಬೀಳ್ತಾ ಇದೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳಿದೆ. ನೀವು ಆಲ್ರೆಡಿ ಒಳ್ಳೆ ಪ್ರಾಫಿಟಲ್ಲಿದ್ದರೆ ನೀವು ಪ್ರಾಫಿಟ್ ಬುಕ್ ಮಾಡ್ಕೋಬೋದು. ಮಾರ್ಕೆಟ್ ಏನಾದರೂ ಕ್ರ್ಯಾಶ್ ಆದರೆ ಈ ಸಾರಿ ನೀವು ಲಾಸ್ಟ್ ಟೈಮ್ ನಾವು ಮಾರ್ಕೆಟ್ ಬಿದ್ದಾಗ ನಾವೊಂದು ಕ್ವಾಂಟಿಟಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತಂದರೆ ಕ್ವಾಲಿಟಿ ಸ್ಟಾಕ್ಸ್ ಅಲ್ಲಿ ನೆಕ್ಸ್ಟ್ ಟೈಮ್ ನೀವು ಕ್ವಾಂಟಿಟಿನ ನೀವು ಬೈ ಮಾಡಿ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮಾರ್ಕೆಟ್ ಎಲ್ಲೂ ಕೂಡ ಹೋಗಲ್ಲ, ಮತ್ತೆ ಅದು ಬೌನ್ಸ್ ಆಗಿ ಬಂದೇ ಬರುತ್ತೆ ಅಂತ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಧನ್ಯವಾದಗಳು.